ಸರ್ಕಾರದ ನಾರಿ ಶಕ್ತಿ ಯೋಜನೆಗೆ ಉತ್ತಮ ರೆಸ್ಪಾನ್ಸ್. ಎರಡನೇ ದಿನವೂ ರಾಜ್ಯಾದ್ಯಂತ ಲಕ್ಷ ಲಕ್ಷ ಮಹಿಳೆಯರ ಪ್ರಯಾಣ. ಎರಡನೇ ದಿನ 41,34,726 ಮಹಿಳೆಯರು ಪ್ರಯಾಣ ಬೆಳೆಸಿದ್ದಾರೆ. ನಿನ್ನೆ ಕೂಡ ಲಕ್ಷ ಲಕ್ಷ ಮಹಿಳೆಯರು ಪ್ರಯಾಣ ಬೆಳೆಸಿದ್ದಾರೆ. 41,34,726 ಮಹಿಳೆಯರು ನಿನ್ನೆ ಎರಡನೇ ದಿನ ಪ್ರಯಾಣ ಬೆಳೆಸಿದ್ದಾರೆ. ಒಟ್ಟು 8,83,00,000 ರೂಪಾಯಿ ಮೌಲ್ಯದ ಟಿಕೆಟ್ ವಿತರಣೆಯಾಗಿದೆ. ಕೆಎಸ್ಆರ್ಟಿಸಿ ಯಲ್ಲಿ 11,40,057 ಮಹಿಳೆಯರು ಪ್ರಯಾಣ ಬೆಳೆಸಿದ್ರೆ ಬಿಎಂಟಿಸಿ ಯಲ್ಲಿ 17,57,887 ಮಹಿಳೆಯರು ಓಡಾಟ ನಡೆಸಿದ್ದಾರೆ. ವಾಯುವ್ಯ ಸಾರಿಗೆಯಲ್ಲಿ 8,31,840 ಮಹಿಳೆಯರು ಫ್ರೀ ಸಂಚಾರ ನಡೆಸಿದ್ರೆ ಕಲ್ಯಾಣ ಕರ್ನಾಟಕದ ಬಸ್ಗಳಲ್ಲಿ 4,04,942 ಮಹಿಳೆಯರು ಸಂಚಾರ ನಡೆಸಿದ್ದಾರೆ. ಮೊದಲ ದಿನ 5,71,000 ಮಹಿಳೆಯರು ಪ್ರಯಾಣಿಸಿದರು. ಎರಡನೇ ದಿನ 41,34,726 ಮಹಿಳೆಯರು ಪ್ರಯಾಣ ಬೆಳೆಸಿದರು. ಇವತ್ತು ಮೂರನೇ ದಿನ ಶಕ್ತಿ ಯೋಜನೆಗೆ ಭಾರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದಕ್ಕೆ ಸಾಕ್ಷಿ ಈ ಅಂಕಿ ಸಂಖ್ಯೆಗಳು. ಉಚಿತವಾಗಿ ಬಸ್ ಪ್ರಯಾಣದ ಅವಕಾಶವನ್ನು ಕೊಟ್ಟಿದೆ ಸರ್ಕಾರ ಶಕ್ತಿ ಯೋಜನೆಯ ಮೂಲಕ. ಮಹಿಳೆಯರಿಗೆ ರಾಜ್ಯದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಕೂಡ ಪ್ರಯಾಣಿಸಬಹುದು, ಯಾವುದೇ ಮಿತಿಗಿಲ್ಲ. ರಾಜ್ಯದೊಳಗೆ ಎಸಿ ನಾನ್ ಎಸಿ ಸ್ಲೀಪರ್ ಬಸ್ಗಳು ರಾಜಹಂಸ ಬಸ್ಗಳನ್ನು ಹೊರತುಪಡಿಸಿ ಸಾಮಾನ್ಯ ಸಾರಿಗೆ ಎಕ್ಸ್ಪ್ರೆಸ್ ಸಾರಿಗೆಯಲ್ಲೂ ಕೂಡ ಉಚಿತವಾಗಿ ಪ್ರಯಾಣ ನಡೆಸೋದಕ್ಕೆ ಎಲ್ಲ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಕೊಟ್ಟಿರುವ ಯೋಜನೆ ಶಕ್ತಿ ಯೋಜನೆ. ಹಾಗಾಗಿ ಇದಕ್ಕೆ ಭಾರಿ ರೆಸ್ಪಾನ್ಸ್ ಸಿಕ್ಕಿದೆ. ಮೊದಲ ದಿನ 5,71,000 ಮಹಿಳೆಯರು ಪ್ರಯಾಣಿಸಿದ್ರು. ಎರಡನೇ ದಿನ 41,34,726 ಮಹಿಳೆಯರು ಪ್ರಯಾಣ ಬೆಳೆಸಿದ್ದಾರೆ. ಒಟ್ಟು 8,83,00,000 ರೂಪಾಯಿ ಮೌಲ್ಯದ ಟಿಕೆಟ್ ವಿತರಣೆಯಾಗಿದೆ. ಅಂದರೆ ಪ್ರತಿಯೊಬ್ಬರೂ ದಾಖಲೆಗಳನ್ನು ತೋರಿಸ್ತಾರೆ, ಆಧಾರ್ ಕಾರ್ಡ್, ವೋಟರ್ ಐ ಡಿ, ಯಾವುದೇ ಅವರ ಐ ಡಿ ಪ್ರೂಫ್, ಅಡ್ರೆಸ್ ಪ್ರೂಫನ್ನು. ಅದಕ್ಕೆ ಪ್ರತಿಯಾಗಿ ಜೀರೋ ಮೌಲ್ಯದ ಟಿಕೆಟನ್ನು ಅವರಿಗೆ ಕೊಡಲಾಗುತ್ತೆ. ಯಾಕಂದರೆ ಅದರ ಆಧಾರದ ಮೇಲೆ ನಂತರ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿಗೆ ಸರ್ಕಾರದಿಂದ ಆ ಮೊತ್ತವನ್ನು ಕೊಡಲಾಗುತ್ತೆ. ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಫ್ರೀ ಬಸ್. ಈ ಗ್ಯಾರಂಟಿ ಯೋಜನೆಯಿಂದಾಗಿ ಖಾಸಗಿ ಬಸ್ಗಳು ಖಾಲಿ, ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಖಾಸಗಿ ಬಸ್ ಮಾಲೀಕರು ಮತ್ತು ಸಿಬ್ಬಂದಿ. ಖಾಸಗಿ ಬಸ್ಗಳಲ್ಲಿ ಕಡಿಮೆ ಕಲೆಕ್ಷನ್ನಿಂದಾಗಿ ಕಂಗಾಲಾಗಿದ್ದಾರೆ. ದಾವಣಗೆರೆ ಖಾಸಗಿ ಬಸ್ ಮಾಲೀಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಮಗೂ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಅಂತ ಸರ್ಕಾರವನ್ನು ಒತ್ತಾಯಿಸ್ತಾ ಇದ್ದಾರೆ ಖಾಸಗಿ ಬಸ್ ಮಾಲೀಕರು. ಸರ್ಕಾರಿ ಬಸ್ಗಳಲ್ಲಿ ಉಚಿತ ಸೇವೆಯ ಅವಕಾಶ ಇರೋದ್ರಿಂದ ಗ್ಯಾರಂಟಿ ಯೋಜನೆಯಿಂದ ಖಾಸಗಿ ಬಸ್ನವರಿಗೆ ನಷ್ಟ. ಕಾಂಗ್ರೆಸ್ ಸರ್ಕಾರದ ಶಕ್ತಿ ಗ್ಯಾರಂಟಿ ಯೋಜನೆ ಈ ಘೋಷಣೆ ಆದ ಮೇಲೆ ದಾವಣಗೆರೆಯಲ್ಲಿ ಖಾಸಗಿ ಬಸ್ ಮಾಲೀಕರು ನಿಜಕ್ಕೂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಾವು ನೋಡ್ತಾ ಇರ್ಬೋದು, ದಾವಣಗೆರೆಯಿಂದ ರಾಜ್ಯದ ಮೂಲೆ ಮೂಲೆಗಳಿಗೆ ಖಾಸಗಿ ಬಸ್ ಸಂಚಾರ ಆಗುತ್ತೆ. ಸುಮಾರು 350ಕ್ಕೆ ಹೆಚ್ಚು ರೂಟ್ ಬಸ್ಗಳೇ ಓಡಾಡ್ತವೆ. ಆದರೆ ಇವತ್ತು ಖಾಸಗಿ ಬಸ್ ನಿಲ್ದಾಣಗಳಲ್ಲಿ ಮಹಿಳೆಯರಿಲ್ಲದೆ ಬಿಕೋ ಅಂತಿದೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯ ಮಹಿಳೆಯರು ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಬಸ್ ಉಚಿತವಾಗಿ ಪ್ರಯಾಣ ಬೆಳೆಸೋದ್ರಿಂದ ಸಹಜವಾಗಿ ಇಲ್ಲಿ ಖಾಲಿ ಖಾಲಿ ವಾತಾವರಣ. ಯಾಕಂದರೆ ಸೋಮವಾರ ಬಂತಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ಯಾಸೆಂಜರ್ಗಳು, ಪ್ರಯಾಣಿಕರು, ಸುಮಾರು 350ಕ್ಕೂ ಹೆಚ್ಚು ಬಸ್ ಅಂದರೆ ಇಲ್ಲಿ 100 ಕಾರ್ಮಿಕರು ಈ ಪ್ರೈವೇಟ್ ಬಸ್ನಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಜೊತೆ ಈ ಸಿಬ್ಬಂದಿಗಳಿದ್ದಾರೆ. ಸರ್, ಇವತ್ತು ಮಹಿಳೆಯರು ಹತ್ತಿದ್ದಾರೆ ನಿಮ್ಮ ಬಸ್ಗೆ ಹೇಗೆ ಅಂತ? ಸರ್, ಇಲ್ಲ ಸರ್, ಮಹಿಳೆಯರನ್ನು ಯಾರು ಹತ್ತುತ್ತಿಲ್ಲ. ಇದೊಂಥರ ತುಂಬಲಾರದ ನಷ್ಟ ಇದೆ ಖಾಸಗಿ ಬಸ್ಗಳಿಗೆ. ಇವತ್ತು ಯಾವ ರೂಟ್ ಹೋಗಿದ್ರಿ ನಿಮ್ಮ ಬಸ್ನಾಗ? ಎಷ್ಟು ಜನ ಮಹಿಳೆಯರು ಹತ್ತಿದ್ದಾರೆ? ಸರ್, ಪಾವಡದಿಂದ ಬರೋದು, ದಾವಣಗೆರೆ ಬರುತ್ತೆ. ಕನಿಷ್ಠ ಒಂದು 10 ಜನ ಮಹಿಳೆಯರು ಬಂದಿರ್ಬೋದು ಅಷ್ಟೇ ಸರ್. ಅಷ್ಟೇ? ಹೌದು ಸರ್. ಇದೊಂಥರ ಇದೆಲ್ಲ ಭಾರಿ ಲಾಸ್. ಡೈಲಿ ನಿಮ್ಮದು ಮಾಮೂಲಿ ಉಚಿತ ಯೋಜನೆ ಘೋಷಣೆ ಆದ ಮುಂಚೆ ಎಷ್ಟು ಜನ ಮಹಿಳೆಯರು ಇರ್ತಾರೋ, ಯಾವ ರೂಟ್ ಆಗೋದು, ಮತ್ತು ನಿಮ್ಮ ಕಲೆಕ್ಷನ್ ಹೆಂಗೆ ಆಗೋದು? ಏನು ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್. ಈಗ ನಿನ್ನೆಯಿಂದ ಏನು ಇಲ್ದಂಗೆ ಆಗಿದೆ. ಎಲ್ಲ ಸೌಕರ್ಯಗಳಿಗೆ ನಷ್ಟ. ಟ್ಯಾಕ್ಸ್ ಕಟ್ತಾರೆ ಪಾಪ, 50-60,000 ರೂಪಾಯಿ ತಿಂಗಳ ಟ್ಯಾಕ್ಸ್ ಕಟ್ತಾರೆ 3 ತಿಂಗಳಿಗೊಂದ್ಸರಿ. ಫುಲ್ ಲಾಸಲ್ಲಿ ನಡೆಯುತ್ತೆ ಸರ್. ಇನ್ಮೇಲೆ ಇದೊಂಥರ ಎಲ್ಲರಿಗೂ ತೊಂದರೆ ಇದ್ದಂಗಿದೆ, ಖಾಸಗಿ ಅವರಿಗೆ, ಆಟೋದವ್ರಿಗೂ ತೊಂದರೆ. ಹೆಚ್ಕೊಂಡು ಎಷ್ಟು ಜನ ಉದ್ಯೋಗ? ಒಂದು ಬಸ್ ನಡ್ಸ್ಕೊಂಡು ಕನಿಷ್ಠ ಅಂದ್ರೆ 15 ಜನ ಜೀವನ ಮಾಡ್ತಾರೆ ಸರ್.
ಒಂದು ಬಸ್ಸಿಗೆ 15 ಜನ ಅಂತ ಜೀವನ ಮಾಡಿದ್ದಾರೆ. ಈಗ ಅವರಿಗೆಲ್ಲ ತುಂಬಾ ನಷ್ಟ ಆಗುತ್ತೆ ಅವರಿಗೆಲ್ಲ. ಈಗ ನಿಮ್ಮ ಮಾಲೀಕರೆಲ್ಲ ಹೇಳಿದ್ರು ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ನಮಗೂ ಉಚಿತವಾಗಿ ಓಡಾಡಕ್ಕೆ ಅವಕಾಶ ಮಾಡಿಸ್ಕೊಡ್ರಿ ಅಂದ್ಕೊಂಡು. ಏನಾದ್ರೂ ಆಗಿದೆಯಾ? ಇಲ್ಲ ಸರ್, ಅದೇನು ಅವ್ರ ಕಡೆಯಿಂದ ಏನೋ ಸ್ಪನ್ಸ್ ಇಲ್ಲ. ಅವರು ಅಕಸ್ಮಾತ್ ಉಚಿತ ನೀವು ಕರ್ಕೊಂಡು ಹೋಗಿರಿ ಏನಾದ್ರು ಕೊಡ್ತೇವೆ ಅಂದ್ರೆ ಕರ್ಕೊಂಡು ಹೋಗ್ತೀವಿ. ಸರ್ಕಾರದಿಂದ ಇವ್ರಿಗೆ ಏನಾದ್ರು ಪರಿಹಾರ ಕೊಟ್ಟರೆ ಕರ್ಕೊಂಡು ಹೋಗ್ತೀವಿ ನಾವು. ಈಗ ಡೈಲಿ ಬಸ್ ಓಡಿಸ್ತೀರಿ, ಎಷ್ಟು ಜನ ಲೇಡೀಸ್ ಹತ್ತಾರು, ಹೆಂಗೆ ಹೆಂಗಿದೆ ಇವತ್ತು ವಾತಾವರಣ? ಸರ್, ಇವತ್ತಿನ ವಾತಾವರಣ ಬಸ್ಸಲ್ಲಿ ಕನಿಷ್ಠ ಅಂದ್ರೆ 20 ಜನ ಲೇಡೀಸ್ ಇದ್ರೆ ಹೆಚ್ಚಿನ ಮಾತ ಇದೆ. ಹಿಂಗೆ ಕಂಟಿನ್ಯೂ ಮುಂದುವರೆದ್ರೆ ಓನರ್ಗಳು ಯಾವುದೇ ರೀತಿ ಎಲ್ಲ ಬಸ್ ಪ್ರೈವೇಟ್ ಬಸ್ ಏನಿದಾವೋ ಎಲ್ಲ ಮಾಲೀಕರು ವಿಷ ಕುಡಿಯೋ ಪರಿಸ್ಥಿತಿ. ಈಗ ಗೌರ್ಮೆಂಟ್ ಬಸ್ ಉಚಿತ ಮಾಡೋದ್ರಿಂದ ನಾವು 47,750 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ, 49,750 ರೂಪಾಯಿ. ಅವರು KSRTC ಬಸ್ಸಲ್ಲಿ ಅಷ್ಟು ಕಟ್ಟಲ್ಲ. ನಮಗೆ ಟ್ಯಾಕ್ಸ್ ಕಡಿಮೆ ಮಾಡಲಿ. 2 ರೂಪಾಯಿ ದುಡ್ಡಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀವಿ. ನಾವು 2 ರೂಪಾಯಿ ದುಡ್ಡಿಲ್ಲ, ಬಸ್ ಚಾರ್ಜ್ ಇಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀವಿ. ಈಗಲೇ ನಾನೇ ಅರ್ಧ ದಾರಿಯಲ್ಲಿ ಕೆಳಗೆ ಇಳಿದು ಬಂದಿದ್ದೀನಿ, ಕೆಲವು ಟೈಮಲ್ಲಿ ಇಳಿದಿದ್ದೀನಿ, ಬಸ್ ಚಾರ್ಜ್ ಇಲ್ಲ ಅಂದಿದ್ದು ಇಳಿದಿದ್ದೀನಿ. ಅದೇ ನಮ್ಮ ಪ್ರೈವೇಟ್ ಬಸ್ಸಲ್ಲಿ ಆದರೆ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ. ಗೌರ್ಮೆಂಟ್ ಬಸ್ ನಿಮ್ಗೆ 1 ರೂಪಾಯಿ 2 ರೂಪಾಯಿ ಕಮ್ಮಿ ಇದ್ರೆ ಯಾರು ಕರ್ಕೊಂಡು ಹೋಗ್ತಾರೆ? ಕರ್ಕೊಂಡು ಹೋಗ್ತಿರಲ್ಲ ಈಗ ನಾನು ಹೇಳ್ದು, ಈಗ ಪ್ರೈವೇಟ್ ಬಸ್ ಇಷ್ಟು ದಿನ ಕರ್ಕೊಂಡು ಹೋಗಿರೋ ಪ್ರೈವೇಟ್ ಅವರು ಗೌರ್ಮೆಂಟ್ ಅವರಲ್ಲ, ಕಷ್ಟ ಅಂತ ಬಂದ ಕರ್ಕೊಂಡು ಹೋಗಿರೋ ಗೌರ್ಮೆಂಟ್ ಅವರಲ್ಲ, ಪ್ರೈವೇಟ್ ಅವರು 2 ರೂಪಾಯಿ ಇದ್ರೆ ಕೆಳಗೆ ಇಳಿ ಅಂತಾರೆ. ಪ್ರೈವೇಟ್ ಅವ್ರು ಇಳಿಸಲ್ಲ ಹಂಗೆ. ಇವತ್ತು ಏನು ಖಾಸಗಿ ಬಸ್ ಸಂಚಾರ ಓಡಾಟ ಆಗಿದೆ ನಿಜಕ್ಕೂ, ಯಾಕಂದ್ರೆ ಎಲ್ಲ ರೂಟ್ಗಳಲ್ಲೂ ಸಹ ಮಹಿಳೆಯರು ಅವ್ರ ಗಾಡಿಗಳು ಎಲ್ಲೋ 10ಕ್ಕೊಬ್ರು 20-20ಕ್ಕೊಬ್ರು ಈ ರೀತಿ ಬಂದಿ ಹರಿಬಿಟ್ರೆ, ಇದೆಲ್ಲ ಬಹುತೇಕ ಮಹಿಳೆಯರು ಸರ್ಕಾರಿ ಸಾರಿಗೆಯಲ್ಲಿ ಸಂಚಾರ ಮಾಡಿದರೆ. ಇದರಿಂದ ಇದೇ ರೀತಿ ಇದೇ ಪರಿಸ್ಥಿತಿ ಮುಂದುವರಿತು ಅಂದರೆ ಖಾಸಗಿ ಬಸ್ ಮಾಲೀಕರು ಮತ್ತು ಅವ್ರ ಸಿಬ್ಬಂದಿ ನಿಜಕ್ಕೂ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕುತ್ತೆ, ಮತ್ತು ಇಡೀ ಉದ್ಯಮನೇ ಮುಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತೆ ಅಂದ್ಕೊಂಡು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕಿಣುಕು ಮುಚ್ಚಿದ ವರದರಾಜ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.